ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಸ್ನಾನ ಕೂಡ ಆಯಿತು. ಇವತ್ತು ಸ್ಪೆಷಲ್ ಡೇ ಇದೆ. ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಇವತ್ತು ನಮ್ಮ ಆ್ಯನಿವರ್ಸರಿ. ಸೊ ಅದಕ್ಕೆ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗಿದ್ದೆ ಇವತ್ತು, ಸುನಿಲ್ ವಿಡಿಯೋ ಕಾಲ್ ಮಾಡಿದರು ಮಾರ್ನಿಂಗ್. ಸೊ ಆ್ಯನಿವರ್ಸರಿಗೆ ವಿಶ್ ಮಾಡಿದ್ರು, ತುಂಬ ಖುಷಿ ಕೂಡ ಆಗ್ತಿದೆ. 3 ಇಯರ್ಸ್ ಕಂಪ್ಲೀಟ್ ಆಯಿತು, ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಆ್ಯಂಡ್ 3 ಇಯರ್ಸ್ ಆಯಿತು, ಹೇಗಾಯಿತು ಅನ್ನೋದೇ ಗೊತ್ತಿಲ್ಲ. ಇವಾಗ ನೆನ್ನೆ ಮೊನ್ನೆ ಮ್ಯಾರೇಜ್ ಆಗಿದ್ದೇನೋ ಅನ್ನೋ ಥರ ಇದೆ. ಮತ್ತು ತುಂಬ ಖುಷಿ ಆಯಿತು. ಆ್ಯಂಡ್ ಸುನಿಲ್ ಇರಬೇಕಿತ್ತು ಆ್ಯನಿವರ್ಸರಿಗೆ, ಒಂದು ಆ್ಯನಿವರ್ಸರಿಗೂ ಇಲ್ಲ ಆ್ಯಂಡ್ ಈ ಆ್ಯನಿವರ್ಸರಿಗೂ ಇಲ್ಲ. ಅದೊಂಚೂರು ಬೇಜಾರಿದೆ, ಬಟ್ ಏನು ಮಾಡೋಂಗಿಲ್ಲ ಅಲ್ವಾ, ಅವರು ಡ್ಯೂಟಿ ಮಾಡ್ತಾ ಇರೋದೇ ಆ ಥರ, ಅವ್ರ ಕೆಲಸನೇ ಆ ಥರ. ಸೊ ಅಲ್ಲಿಂದನೇ ಅವರು ವಿಶ್ ಮಾಡಿದ್ರು, ನೈಟ್ 12 o'clock ಕೂಡ ಕಾಲ್ ಮಾಡಿ ವಿಶ್ ಮಾಡಿದ್ರು. ಐ ಆಮ್ ಹ್ಯಾಪಿ. ಏನು ಸೆಲೆಬ್ರೇಷನ್ ಅಂತ ಏನಿಲ್ಲ, ಟೆಂಪಲ್ಗೆ ಹೋಗೋದಕ್ಕೂ ಆಗ್ತಿಲ್ಲ, ಬಿಕಾಸ್ ಲಾಕ್ಡೌನ್ ಇರೋ ಕಾರಣ ಟೆಂಪಲ್ಗೆಲ್ಲ ಹೋಗೋಕ್ಕಾಗಲ್ಲ. ನೋಡೋಣ ಇವತ್ತು ಯಾವ ರೀತಿ ಆಗುತ್ತೆ ಅಂತ. ಆ್ಯಂಡ್ ಸುನಿಲ್ ನನಗೆ ಒಂದು ಡ್ರೆಸ್ನ ಕಳಿಸ್ಕೊಟ್ಟಿದ್ರು ಆನ್ಲೈನಲ್ಲಿ, ಅದನ್ನು ವೇರ್ ಮಾಡಿ ರೆಡಿಯಾಗಿ ಸಿಗ್ತೀನಿ. ನಾನು ಸ್ನೇಹಿತರೆ ರೆಡಿಯೆಲ್ಲ ಆಗಾಯಿತು, ರೆಡಿಯಾಗಿದ್ದೆಲ್ಲ ಏನು ತೋರಿಸ್ಲಿಲ್ಲ. ರೆಡಿಯಾಗಿ ಹೂ ಮುಡ್ಕೊಂಡಿದ್ದೀನಿ ಇವತ್ತು, ನೋಡ್ತಾ ಇರ್ಬೋದು. ಹೂವೆಲ್ಲ ಮುಡ್ಕೊಂಡು ಅರಿಶಿನ ಕುಂಕುಮ ಬಳೆ ಎಲ್ಲ ನೀಟಾಗಿ ಹಚ್ಕೊಂಡು ದೇವ್ರ ಪೂಜೆ ಮಾಡೋಣ ಅಂದ್ಬಿಟ್ಟು ದೇವ್ರ ಮನೆಗೆ ಬಂದಿದ್ದೀನಿ. ಅಲ್ಲಿ ದೀಪಕ್ಕೆಲ್ಲ ಬತ್ತಿ ಹಾಕಿ ಎಣ್ಣೆ ಬಿಟ್ಟು ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚಿದ ನಂತರ ಪೂಜೆ ಕೂಡ ಮಾಡ್ತಾ ಇದ್ದೀನಿ. ಹೇಗೆ 3 ಇಯರ್ಸ್ ಕಂಪ್ಲೀಟ್ ಆಯಿತು ಅನ್ನೋದೇ ಗೊತ್ತಿಲ್ಲ, ಅಷ್ಟು ಖುಷಿಯಾಗಿ ನೋಡ್ಕೊಂಡಿದ್ದಾರೆ ಸುನಿಲ್ ನನ್ನನ್ನು. ಯಾವಾಗಲೂ ಇದೇ ರೀತಿ ಚೆನ್ನಾಗಿರೋಣ, ಮತ್ತು ಅಂಡರ್ಸ್ಟ್ಯಾಂಡಿಂಗ್ ವಿಷಯದಲ್ಲಿ ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ಸುನಿಲ್ ನನ್ನ. ಓಕೆ, ಇವಾಗ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡಾದಮೇಲೆ ನಾನು ನನ್ನ ಔಟ್ಫಿಟ್ನ ನಾನು ಇವಾಗ ತೋರಿಸ್ತೀನಿ, ಯಾವ ಥರ ಇದೆ ಸುನಿಲ್ ನನಗೆ ಆನ್ಲೈನಲ್ಲಿ ಕಳಿಸ್ಕೊಟ್ಟಿರೋ ಡ್ರೆಸ್ ಅಂತ. ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಲರ್ ಕಾಂಬಿನೇಷನ್ ಅಷ್ಟೇ, ತುಂಬ ಕಂಫರ್ಟೇಬಲ್ ಆಗಿತ್ತು ನನಗೆ, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇದನ್ನು ಬಂದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಎಸ್, ಇವಾಗ ಪೂಜೆ ಎಲ್ಲ ಮುಗೀತು, ಪೂಜೆ ಎಲ್ಲ ಮುಗಿಸಿದ್ದೀವಿ ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಆಯಿತು. ಆ್ಯಂಡ್ ನನ್ನ ಔಟ್ಫಿಟ್ ಹೇಗಿದೆ ಅಂತ ನಾನು ತೋರಿಸಿದ್ದೀನಿ, ಚೆನ್ನಾಗಿದೆ ಅಲ್ವಾ? ಓಕೆ, ಏನೋ ಒಂಥರ ಪೂಜೆ ಎಲ್ಲ ಮಾಡಿದ್ಮೇಲೆ ಏನೋ ಒಂಥರ ಮೈಂಡ್ ಫ್ರೆಶ್ ಆದಂಗೆ ಆಯಿತು, ಖುಷಿ ಆದಂಗೆ ಆಯಿತು. ಸುನಿಲ್ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಅಂದಿದ್ದಾರೆ ಫ್ರೀ ಮಾಡಿಕೊಂಡು, ಯಾವಾಗ ಮಾಡ್ತಾರೆ ಅಂತ ನೋಡಬೇಕು.
ಓಕೆ, ಇವಾಗ ಮಮ್ಮಿ ಬೋಂಡ ಎಲ್ಲ ಮಾಡಿದ್ದಾರೆ. ಮಿಕ್ಸ್ಡ್ ಸೊಪ್ಪೆಲ್ಲ ಹಾಕಿ ಸಖತ್ ಟೇಸ್ಟಿ ಆಗಿರುವಂತಹ ಬೋಂಡನ ಮಾಡಿದ್ದಾರೆ. ಮತ್ತೆ ಹೆಸರು ಬೇಳೆ ಪಾಯಸ ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಹೆಸರು ಬೇಳೆ ಪಾಯಸ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಆ್ಯಂಡ್ ನಮ್ಮ ಆ್ಯನಿವರ್ಸರಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕೂಡ ಬಂದಿದೆ. ನಾನ್ ವೆಜ್ ಏನು ಮಾಡಿಲ್ಲ ಇವಾಗ, ಈವ್ನಿಂಗ್ ಮಾಡೋಣ ನಾನ್ ವೆಜ್ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಇವತ್ತು ವೆಜ್ ಮಾತ್ರ ಈಗ ಆಫ್ಟರ್ನೂನ್ಗೆ. ಮತ್ತೆ ಸ್ನೇಹಿತರೆ, ಮಮ್ಮಿ ಅವರು ಹಾಸ್ಪಿಟಲ್ಗೆ ಊಟ ತಗೊಂಡು ಹೋಗ್ತಿದ್ದಾರೆ. ದೊಡ್ಡಮ್ಮನ ಮಗಳಿಗೆ ಡೆಲಿವರಿ ಆಗಿದೆ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೋಸ್ಕರ ಅವರಿಗೆ ಊಟ ತಗೊಂಡು ಹೋಗ್ತಿದ್ದಾರೆ. ಮಾಸ್ಕ್ ಎಲ್ಲ ಹಾಕ್ಕೊಂಡು ಹೋಗ್ತಿದ್ದಾರೆ. ನೋಡ್ತಾ ಇರ್ಬೋದು ಸೇಫ್ಟಿ ಮುಖ್ಯ, ಕೊರೋನಾ ಇರೋದ್ರಿಂದ ಮಾಸ್ಕ್ ಎಲ್ಲ ವೇರ್ ಮಾಡಲೇಬೇಕು ಕಂಪಲ್ಸರಿ. ಇಲ್ಲೇ ನಮ್ಮ ಪಕ್ಕದ ಊರಲ್ಲೇ ಇರೋದು ಹಾಸ್ಪಿಟಲ್, ಸೊ ಹೋಗಿ ಕೊಟ್ಬಿಟ್ಟು ಬರ್ತಾರೆ ನೋಡಿಕೊಂಡು. ಮಮ್ಮಿ ಮತ್ತೆ ವಿಶು ಹೋದ್ರು ಊಟ ತಗೊಂಡು. ಸೊ ನೋಡಿ ಬುಜ್ಜಿ, ನೀವು ಬ್ಯಾಡ್ ಬಾಯ್ ಬುಜ್ಜಿ ಹೇಳ್ತಾ ಇದ್ದಾರೆ ನೋಡಿ. ಅಮ್ಮಮ್ಮ ಬರ್ತವ್ರೆ ಮೊನ್ನೆ. ಓಕೆ, ನಾವೀಗ ಪಪ್ಪಂಗೆ ಫೋನ್ ಮಾಡೋಣ. ಹಾಂ, ಪಪ್ಪಂಗೆ ಫೋನ್ ಮಾಡಿ ಮಾತಾಡೋಣ. ಓಕೆನಾ? ಆಯಿತು ಆಯಿತು. ಹಾಂ, ಅಲ್ಲಿ ಹೋಗ್ಬೇಕಾ? ಅಲ್ಲಿ ಹಾಂ, ಅಲ್ಲಿ ಪಪ್ಪ ಕಾಲ್ ಮಾಡ್ತಿದ್ದಾರೆ ಬುಜ್ಜಿ. ಅಲ್ಲಿ 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 ಹೋದ್ರ ಅಮ್ಮಮ್ಮ ತಂಗಿ ಪಪ್ಪನ ನೋಡೋದಕ್ಕೆ ಹೋಗಿದ್ದಾರೆ, ಬರ್ತಾರೆ. ಮತ್ತೆ ಪಾಪುಗೆ ಇವತ್ತು ನಾಟಿ ಕೋಳಿ ಮೊಟ್ಟೆನ ತಿನ್ನಿಸ್ಬೇಕು ಅಂತ ಎಲ್ಲ ಬೇಯಿಸಿ ಇಟ್ಟಿದ್ದೀನಿ. ನಾಟಿ ಕೋಳಿ ಮೊಟ್ಟೆನೇ ನಾವು ತಿನ್ನಿಸೋದು ಯಾವಾಗ್ಲೂ. ನಾಟಿ ಕೋಳಿ ಮೊಟ್ಟೆ ಇಲ್ಲ ಅಂದರೆ ನೀವು ನಾರ್ಮಲ್ ಮೊಟ್ಟೆನೂ ತಿನ್ನಿಸ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾಟಿ ಕೋಳಿ ಮೊಟ್ಟೆ ತುಂಬ ಹೆಲ್ತಿ ಆಗಿರುತ್ತೆ, ಅದಕ್ಕೋಸ್ಕರ ನಾಟಿ ಕೋಳಿ ಮೊಟ್ಟೆನೇ ತಿನ್ನಿಸೋದು. ಅದ್ರ ಸಿಪ್ಪೆ ಎಲ್ಲ ತೆಗೆದು ಈ ಥರ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಎಲ್ಲೋ ಪಾರ್ಟ್ ಇದೆಯಲ್ಲ ಅದನ್ನು ರಿಮೂವ್ ಮಾಡಿಬಿಡ್ತೀವಿ. ಎಲ್ಲೋ ಪಾರ್ಟ್ನ ತುಂಬ ಕ್ಲಿಯರಾಗಿ ರಿಮೂವ್ ಮಾಡೋದಕ್ಕಾಗಲ್ಲ ನಾಟಿ ಕೋಳಿಲಿ, ಅದು ಹಾಗೆ ಕಚ್ಕೊಂಡಿರುತ್ತೆ. ಎಷ್ಟಾಗುತ್ತೋ ಅಷ್ಟು ಆದಷ್ಟನ್ನ ರಿಮೂವ್ ಮಾಡಿಬಿಡಿ ಎಲ್ಲೋ ಪಾರ್ಟ್ನ. ಇದಾದಮೇಲೆ ಈ ಥರ ಸ್ವಲ್ಪ ಸ್ಮ್ಯಾಶ್ನ ಮಾಡ್ಕೋತಾ ಇದ್ದೀನಿ, ತುಂಬ ಏನು ಸ್ಮ್ಯಾಶ್ ಮಾಡಲ್ಲ. ಹಾಗೆ ಅವನಿಗೆ ಚೀವಿಂಗ್ ತಿನ್ನಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಗೆ ಸಿಗ್ತಾ ಇರಬೇಕು, ಅದಕ್ಕೋಸ್ಕರ ಹೀಗೆ ಮಾಡಿ ಚೂರೇ ಚೂರು ಪೆಪ್ಪರು, ಮೆಣಸಿನ ಪೌಡರು ಮತ್ತು ಸಾಲ್ಟ್ನ ಹಾಕ್ತೀನಿ ಸ್ವಲ್ಪ ಅಷ್ಟೇ, ಒಂದು ಚಿಟಕಿಯಷ್ಟು ಟೇಸ್ಟ್ಗೋಸ್ಕರ. ಈ ಥರ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾನೆ ನಮ್ಮ ಬುಜ್ಜಿ. ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ, ಸಂಜೆ ಹಾಗೆ ಬಿಡ್ತು. ಸಂಜೆ ಆದ ನಂತರ ಸುನೀಲ್ ಜೊತೆ ವಿಡಿಯೋ ಕಾಲಲ್ಲಿ ಸ್ವಲ್ಪ ಹೊತ್ತು ಮಾತಾಡಿದ್ವಿ. ನೈಟು ಚಿಕನ್ ಕಬಾಬ್ಗೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ, ನೀವು ನೋಡ್ತಾ ಇರ್ಬೋದು. ನೈಟ್ ಸ್ಪೆಷಲ್ಲು ಚಿಕನ್ ಕಬಾಬ್ ಮತ್ತು ಚಿಕನ್ ಕರಿನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಚಿಕನ್ ಕಬಾಬು ಒಂದು 2 hours ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ. ಮ್ಯಾರಿನೇಟ್ ಮಾಡಿ ಇಡೋದ್ರಿಂದ ತುಂಬ ಅಂದರೆ ತುಂಬ ಸೂಪರ್ವಾಗಿ ಬರುತ್ತೆ ಚಿಕನ್ ಕಬಾಬ್. ಇವಾಗ ಎಣ್ಣೆನ ಕಾಯಿಸಿ ಒಂದೊಂದೇ ಪೀಸಾಗಿ ಬಿಡ್ತಾ ಇದ್ದೀವಿ. ಏನೋ ಒಂಥರ ನಮ್ಮನೇಲಿ ಸ್ಪೆಷಲ್ ಡೇಗೆ ಸ್ಪೆಷಲ್ಲಾಗಿ ಚಿಕನ್ ಕಬಾಬು ಆ್ಯಂಡ್ ಚಿಕನ್ ಕರಿನ ಮಾಡಿದ್ವಿ, ಯಮ್ಮಿಯಾಗಿತ್ತು. ಸುನೀಲ್ ಒಬ್ಬರು ಮಿಸ್ಸಿಂಗ್ ಅಷ್ಟೇ, ಇದೆಲ್ಲ ಸುನೀಗೆ ತುಂಬ ಅಂದರೆ ತುಂಬಾ ಇಷ್ಟ. ನಾನ್ ವೆಜ್ ಪ್ರಿಯರು ನಮಗಿಂತ ಜಾಸ್ತಿ ಅಂತಲೇ ಹೇಳ್ಬೋದು. ಅವ್ರಿಗೆ ಡೈಲಿ ವೆರೈಟಿ ವೆರೈಟಿ ಆಗಿ ಇರಬೇಕು ನಾನ್ ವೆಜ್ಜು. ಸೊ ಚಿಕನ್ ಕಬಾಬ್ ರೆಡಿಯಾಗಿದೆ ಆ್ಯಂಡ್ ಸಲಾಡ್ಸ್ ಕೂಡ ರೆಡಿಯಾಗಿದೆ. ಇಲ್ಲಿ ಗ್ರೀನ್ ಚಟ್ನಿ ಮಾಡಿಟ್ಕೊಂಡಿದ್ದೀವಿ, ಇಲ್ಲಿ ಸೌಂತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಎಲ್ಲನೂ ಕಟ್ ಮಾಡಿಟ್ಟಿದ್ದೀವಿ. ಈ ಥರ ರೌಂಡ್ ರೌಂಡ್ ಕಟ್ ಮಾಡಿದ್ರೆ ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ಅವರಿಗೆ ಫೋಟೋ ತೆಗೆದು ಕಳಿಸ್ತೀನಲ್ಲ ನಾನು ಏನು ಮಾಡಿದ್ವಿ ಅಂತ, ಹಂಗಾಗಿ ಅವ್ರಿಗೆ ಹೆಂಗೆ ಇಷ್ಟ ಹಂಗೇ ಕಟ್ ಮಾಡಿ ಎಲ್ಲ ಫೋಟೋ ತೆಗೆದು ಕಳಿಸ್ದೆ. ಅವರಿಗೂ ತುಂಬ ಖುಷಿ ಆಯಿತು. ಕಬಾಬ್ ಕೂಡ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರನ್ನ ನಾವು ಆ್ಯಡ್ ಮಾಡಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಕಬಾಬ್, ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಮತ್ತೆ ಸ್ನೇಹಿತರೆ, ನಮ್ಮ ಬುಜ್ಜಿಗೂ ಅಷ್ಟೇ, ಅವ್ರ ಪಪ್ಪನ ಥರ ಚಿಕನ್ ಕಬಾಬ್, ಫಿಶ್ ಕಬಾಬ್ ಅಂದರೆ ಎಲ್ಲ ತುಂಬಾ ಇಷ್ಟ.
ಫಸ್ಟ್ ಆಗಿದ ತಕ್ಷಣ ಅವನಿಗೆ ನೆನೆ ಕೊಡೋದು. ನೀವು ನೋಡ್ತಾ ಇರ್ಬೋದು ಫಸ್ಟ್ ಎತ್ತಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಬುಜ್ಜಿ. ಆ್ಯಂಡ್ ಅವ್ರು ತಿನ್ನೋದು ಯಾವ ರೀತಿ ತಿಂತಾರೆ ಅಂತ ನೀವು ನೋಡಿ ಇವಾಗ ಗೊತ್ತಾಗುತ್ತೆ. ನಾನು ತಿನ್ಸೋಕೆ ಹೋದರೆ ಬೇಡ ಅಂತ ನನ್ನ ಕೈನ ಬೇಡ ಅಂತ ಹಿಂಗೆ ತಳ್ತಾನೆ, ಪುಷ್ ಮಾಡ್ತಾನೆ. ಅವರೇ ತಿನ್ನಬೇಕಂತೆ, ಬುಜ್ಜಿನೇ ತಿನ್ನಬೇಕು, ನಾನೇ ತಿಂತೀನಿ ಅಂದ್ಬಿಟ್ಟು ಇಟ್ಕೊಂಡು ಕೀಳ್ತಾ ಇದ್ದಾನೆ. ಆ್ಯಂಡ್ ಸ್ನೇಹಿತರೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.